ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡು ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮ ಪ್ರೀತಿಯ ಸುಜಾತ ಇವತ್ತು ನಾನು ಡಯೆಟ್ ಮಾಡೋರಿಗೆ ಬೆಸ್ಟ್ ಆಗಿರೋಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಪ್ಲೇನ್ ಓಟ್ಸನ್ನು ಬಳ್ ಬಳಸ್ಕೊಂಡು ಚಪಾತಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮಾಸುವ ಚಪಾತಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಪ್ಲೇನ್ ಓಟ್ಸನ್ನು ತೊಗೊಂಡಿದ್ದೀನಿ ಇದು ನಾರ್ಮಲ್ ಅಂಗಡಿಗಳಲ್ಲಿ ಸಿಗುತ್ತಲ್ವ ಅದೇ ಓಟ್ಸನ್ನು ಒಂದು ಕಪ್ಪಷ್ಟು ತಗೊಂಡು ಇದಕ್ಕೆ ನೀರು ಹಾಕಿ ಎಷ್ಟು ನೆನೆಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕು ಸ್ವಲ್ಪ ನೆನೆಯೋ ಅಷ್ಟು ಹಾಕಿದ್ರೆ ಇದನ್ನೆ ಹಾಕ್ಕೊಂಡು ನೆನೆಸ್ಕೊಂಡು ಸೈಡಲ್ಲಿ ಇಡ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಅಂದರೆ ನಾವು ಅವಲಕ್ಕಿನೆಲ್ಲ ಯಾವ ರೀತಿ ನೆನೆಸ್ತೀವಲ್ವ ಅದೇ ಥರ ನೆನೆಸ್ಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇಷ್ಟೊತ್ತು ಬೇಡ ಈ ನೀವು ಚಪಾತಿ ರೆಡಿ ಮಾಡೋ ಟೈಮಲ್ಲೇ ನೆನೆಸಿದ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಇವಾಗ ಎರಡು ಕಪ್ಪಷ್ಟು ಚಪಾತಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಎರಡು ಕಪ್ಪಷ್ಟು ಇದ್ದೀನಿ ಇದನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ ಚಪಾತಿ ಹಿಟ್ಟಿನ ಜೊತೆಗೆ ಏನೇನು ಹಾಕ್ತೀವೋ ಅದನ್ನೇ ಸೇಮ್ ಮೆಥಡಲ್ಲಿ ಓಟ್ಸನ್ನು ಯಾವಾಗ ಹಾಕೋದು ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಚಪಾತಿ ಹಿಟ್ಟಿದ್ದು ಹಾಕಿದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚಪಾತಿಗೆ ಎಣ್ಣೆ ಬೆಣ್ಣೆ ಬೇಕು ಅನ್ನೋರು ಹಾಕೋಬೋದು ಡಯೆಟ್ ಮಾಡೋರು ಅಂದರೆ ಇದನ್ನೆಲ್ಲ ಇದು ಮಾಡ್ತಾರಲ್ವ ಅವರಿಗೆ ಈಸಿ ಆಗುವಂಥ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ ನಂತರ ನೀರು ಹಾಕಬೇಡಿ ನೆನೆಸಿಟ್ಕೊ ಇಟ್ಕೊಂಡಿರೋ ಅಂಥ ಓಟ್ಸನ್ನು ಹಾಕಿಸ್ತಾ ಹಾಕ್ತಾ ಇದ್ದೀನಿ ಓಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಕ್ಲೀನಾಗಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಮೇಲ್ಗಡೆ ಇದ್ದೀನಿ ಇದು ಆಪ್ಷನಲ್ ಬೇಕನ್ಸಿದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಏನು ಬೇಕಾಗಿಲ್ಲ ಹಾಗೆ ಸಹ ಮಾಡ್ಕೋಬೋದು ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಓಕೆ ಹಾಕ್ಕೊತೀವಿ ಅನ್ನೋರು ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು ಏನೂ ಹಾಕಿಲ್ಲ ನೀರೇ ಹಾಕಿಲ್ಲ ನಾನು ಅಂಥ ನೀರನ್ನು ನೆನ್ಸಿಕ್ ನೆನ್ಸಕ್ಕೆ ಹಾಕಿದ್ನಲ್ವ ಅದೇ ನೀರನ್ನು ಹಾಕ್ಕೊಂಡು ಮಾಡಿದ್ದೀನಿ ನೀರು ಬೇಕನ್ಸಿದ್ರೆ ಮೇಲ್ಗಡೆ ನೀರನ್ನು ಹಾಕೋಬೋದು ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದ್ದೀನಿ ಅಷ್ಟರಲ್ಲಿ ವ ರೆಡಿ ಆಗುತ್ತೆ ಅಂತ ಒಂದು ಏನು ಬಿಡಬೇಕಂತ ಇಲ್ಲ ಟೈಮ್ ಇದೆ ಅಂದರೆ ಬಿಡ್ಬೋದು ನೀವು ಸಹ ನೋಡಿ ಇವಾಗ ಒಂದು ತವಾಗೆ ಎಣ್ಣೆ ಸವರ್ಕೊಂಡು ಲಟ್ಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ವ ಅದೇ ಥರ ಮಾಡ್ತಾ ಇದ್ದೀವಿ ಇದಕ್ಕೇನು ಎಕ್ಸ್ಟ್ರಾ ಏನಿಲ್ಲ ಆಯಿತಾ ಏನಿಲ್ಲ ಚಪಾತಿ ಹಿಟ್ಟನ್ನು ಕಲಿಸುವಾಗ ಓಟ್ಸನ್ನು ನೆನೆಸಿ ಹಾಕಿದ್ರೆ ಆಯಿತು ಇವಾಗ ಮೇಲೆ ಮೇಲುಗಡೆ ಬೇಕನ್ಸಿದ್ರೆ ಎಣ್ಣೆ ಹಾಕ್ಕೊಳ್ಳಿ ನೋಡ್ತಾ ತೋರಿಸ್ತೀನಿ ನಾನು ಚಪಾತಿ ಯಾವ ರೀತಿ ಬರುತ್ತೆ ಅಂತ ಆಗಿರುತ್ತೆ ನೋಡ್ತಾ ಇರ್ಬೋದು ಇದೇ ಥರನೇ ನಾವು ಚಪಾತಿ ಬೇಯಿಸೋ ಥರನೇ ಬೇಯಿಸ್ತಾ ಇದ್ದೀವಿ ಎಣ್ಣೆ ಜಾಸ್ತಿ ಬೇಕು ಅನ್ನೋರು ಹಾಕಿ ಇಲ್ಲಾಂದರೆ ಬೇಡ ಅನಿಸಿದ್ರೆ ಚಪಾತಿಗೆ ಎಣ್ಣೆ ಏನು ಬೇಕಾಗಿಲ್ಲ ಆಯಿತಾ ನೋಡಿ ಈ ಥರ ಬರುತ್ತೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಅದೇ ಥರ ಇನ್ನೊಂದು ಚಪಾತಿನೂ ಸಹ ಲಡ್ಸ್ಕೊಂಡಿದ್ದೀನಿ ನಾವು ಚಪಾತಿ ಲಟ್ಸುವಾಗ ಯಾವ ರೀತಿ ಹಿಟ್ಟನ್ನು ಹಾಕ್ಕೊಂಡು ಲಡ್ಸ್ಕೊತೀವೋ ಅದೇ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಎಣ್ಣೆ ಬೇಕನ್ಸಿದ್ರೆ ಹಾಕೋಬೋದು ನೀವು ಮೊದಲೇ ಸ್ವಲ್ಪ ಮಾಡ್ಕೊತೀವಿ ಅಂದರೆ ರಾತ್ರಿಯೇ ಕಲಸಿಟ್ಕೊತೀವಿ ಅಂದ್ರೂ ಕಲಸಿಟ್ಕೋಬೋದು ಆದರೆ ಸ್ವಲ್ಪ ಮೆದುಕ್ ಮಾಡ್ಕೋಬಾರ್ದು ಗಟ್ಟಿಯಾಗಿ ಕಲಸಿಟ್ಕೋಬೇಕು ಆಯಿತಾ ಯಾಕಂದರೆ ಅದು ತುಂಬ ಸಾಫ್ಟಾಗಿ ಆಗೋಗುತ್ತೆ ಬೆಳಗ್ಗೆ ನಿಮಗೆ ಲಟ್ಸೋದು ಕಷ್ಟ ಆಗ್ಬೋದು ಸಾಫ್ಟಾಗಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಬೆಳಗ್ಗೆ ನಾರ್ಮಲ್ ಲೆವೆಲ್ಗೆ ಬರುತ್ತೆ ಅದು ಆಯಿತಾ ಇಲ್ಲಾಂದರೆ ಸ್ವಲ್ಪ ಬೆಳಗ್ಗೆ ಕ ಗಟ್ಟಿನೇ ಇದೆ ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ಅಲ್ವಾ ಮೆದುಕಾದರೂ ತುಂಬ ಕಷ್ಟ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ಥರ ಚಪಾತಿ ರೆಡಿಯಾಗಿದೆ ಎಗ್ ಬುರ್ಜಿ ಸಹ ಮಾಡೋದನ್ನು ನಾನು ಇನ್ನೊಂದು ರೆಸಿಪಿಲಿ ಶೇರ್ ಮಾಡಿದ್ದೀನಿ ಅದನ್ನು ಸಹ ಇದು ನೌಕೋಲ್ ಎಗ್ ಬುರ್ಜಿನ ನಾನು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೂಪರ್ ಸಾಫ್ಟಾಗಿರುವಂಥ ಓಟ್ಸ್ ಚಪಾತಿನ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಈಸಿಯಾಗಿ ಮುರಿಬೋದು ಅಷ್ಟು ಸಾಫ್ಟಾಗಿರುತ್ತೆ ಟಿಫಿನ್ ಬಾಕ್ಸ್ಗೂ ಹಾಕ್ಬೋದು ಹಾಗೆ ನೀವು ಮನೇಲಿ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬೋದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋರಿಗೆ ಈ ಥರ ಎರಡು ಚಪಾತಿ ಹಾಕಿದ್ರೂ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಚಪಾತಿ ಜೊತೆ ಓಟ್ಸ್ ಚಪಾತಿ ಜೊತೆ ಎಗ್ ಬುರ್ಜಿನ ಸರ್ವ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್